ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಸೋಮವಾರ ಹೆಚ್ಚಳವಾಗಿದ್ದು ಮಹಾರಾಷ್ಟ್ರದಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿರುವುದಾಗಿ ವರದಿ ತಿಳಿಸಿದೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿ ಬಿಜೆಪಿ ಶಾಸಕ ಸುವೇಂದು ಅಧಿಕಾರಿ ಇಂದು ಆಯ್ಕೆಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ನಡೆದ ಚುನಾವಣೆಯಲ್ಲಿ ಸುವೇಂದು ಅವರು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಿರುದ್ಧ ನಂದಿಗ್ರಾಮದಲ್ಲಿ ರೋಚಕ ಗೆಲುವು ಪಡೆದಿದ್ದರು. ಶವಾಗಾರ ಮತ್ತು ಸ್ಮಶಾನದ ಬಳಿ ಶವಗಳ ಬಟ್ಟೆ ಕದ್ದು ಮಾರಾಟ ಮಾಡುತ್ತಿದ್ದ 7 ಮಂದಿ ಆರೋಪಿಗಳನ್ನು ಉತ್ತರ ಪ್ರದೇಶದ ಬಾಗ್ಪತ್ನಲ್ಲಿ ಬಂಧಿಸಿರುವುದಾಗಿ ದೆಹಲಿ ಪೊಲೀಸರು ತಿಳಿಸಿದ್ದಾರೆ. ಖದೀಮ್ರು ಕೋವಿಡ್ ಸೋಂಕಿನಿಂದ ಮೃತಪಟ್ಟವರ ಬಟ್ಟೆಗಳನ್ನು ದೋಚುತ್ತಿದ್ದರು ಎನ್ನಲಾಗ್ತಿದೆ. ಕೋವಿಡ್ ನಿರ್ವಹಣೆ ವಿಷಯದಲ್ಲಿ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದರೆ ಇಂದು ವಿದೇಶಗಳಿಂದ ನೆರವು ಪಡೆಯುವ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರವನ್ನು ಮತ್ತೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚೆಕ್ಪೋಸ್ಟ್ನಲ್ಲಿ ವಿಳಂಬವಾದ ಹಿನ್ನೆಲೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪಲಾಗದೆ ಮಹಿಳೆಯೋರು ಸಾವನ್ನಪ್ಪಿರುವ ಘಟನೆ ಕಾರ್ಕಳ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿದೆ. ನೆಲ್ಲೂರು ನಿವಾಸಿ ಮಂಜುಳಾ ಮೃತ ದುರ್ದೈವಿ ಎಂದು ತಿಳಿದು ಬಂದಿದೆ. ಪ್ರೈವೇಟ್ ಗಾಡಿಯಲ್ಲೇ ತುಂಬ ಬಂದಿತ್ತು. ಅವಳ ಬಿಡ್ಜರ್ 108 ಫೋನ್ ಆಲ್ ಬಂದಿದೆ ಪೊಲೀಸರು. ಪೊಲೀಸರುಗಳೇ ಬೋದಿ ಅಂತ ಗೇಟ್ ಪನಿ ಬಿಡ್ಲಿಕ್ಕೆ ಹೆಂಗೆ ಬಿಡ್ಜರ್ ಏನು ಪಕ್ಕದಲ್ಲಿ ಬೇತೆ ಗಾಡಿ ಮತ್ತು ಕಡಬು ಉಳ್ಳಾಡಿ ನಲ್ಲೂರು ಗಾಡಿ ಅಂಚ ಹೋಗಲೇ ಬಂದು ಮತ್ತು ಕಡಬು ಮೂರು ಬರೋಣ ಡಾಕ್ಟ್ರ್ ಹೆಜ್ಜೆ ಇದು ಬರ್ತದೆ. ಡಾಕ್ಟ್ರ್ ಹೆಜ್ಜೆ ಡಾಕ್ಟ್ರ್ ಹೆಜ್ಜೆ ಬಂದು ಇತ್ತು ಇತ್ತು ಹೆಂಗೆ ಫೋನ್ ಆಗ್ತೀರಿ ಅದೇ ಸೀರಿಯಸ್ ಉಂಟು ಐಕ್ಯ ಉಳ್ಳಾಯಿ ಉಳ್ಳಾಯ ಅದು ಯಾನ್ ಬರ್ತೀನಿ ಬಜೋಲಿ ಇಡ್ತೀರಿ ಉಳ್ಳಾಯಿ ಉಳ್ಳಾಯ ಅದು ಯಾನ್ ಬಜೋಲಿ ಇಡ್ಬಾರ್ದು ಮೂರು ಬರೋಣ ಡೆತ್ ಆಗ್ತೀನಿ ನನಗೆ. ಗದಗ ಜಿಲ್ಲೆಯಲ್ಲಿ ವೆಂಟಿಲೇಟರ್ ಸಮಸ್ಯೆ ಉಲ್ಬಣಿಸಿದೆ. ವೆಂಟಿಲೇಟರ್ ಸಿಗದೆ 3 ಕೋವಿಡ್ ಸೋಂಕಿತರು ಮೃತಪಟ್ಟಿರುವ ಘಟನೆ ಪಟ್ಟಣದ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೋಮವಾರ ನಡೆದಿದೆ. ವಾಹನಗಳ ಓಡಾಟಕ್ಕೆ ಬ್ರೇಕ್ ಹಾಕಿದ ಹಿನ್ನೆಲೆಯಲ್ಲಿ ತುಂಬು ಗರ್ಭಿಣಿಯು ಆಸ್ಪತ್ರೆಗೆ ತೆರಳು ಪರದಾಡಿದ ಪ್ರಸಂಗ ಕೊಪ್ಪಳದಲ್ಲಿ ಸೋಮವಾರ ನಡೆದಿದೆ. ಗರ್ಭಿಣಿ ಲಕ್ಷ್ಮೀ ಪೂಜಾರ ನರೆಗಲ್ ಗ್ರಾಮದಿಂದ 7 ಕಿಲೋಮೀಟರ್ ನಡೆದುಕೊಂಡು ನಗರಕ್ಕೆ ತಲುಪಿದ್ದಾರೆ ಎಂದು ಸುದ್ದಿಯಾಗಿದೆ. ಕಳೆದ ವರ್ಷ ಬೆಂಗಳೂರಿನಲ್ಲಿ ಕೋವಿಡ್ ಆಸ್ಪತ್ರೆಗಾಗಿ 100 ಕೋಟಿ ರೂಪಾಯಿ ನೀಡಿದ ಇನ್ಫೋಸಿಸ್ ಫೌಂಡೇಶನ್ ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಇದೀಗ ಮತ್ತೆ 100 ಕೋಟಿ ರೂಪಾಯಿ ದೇಣಿಗೆ ನೀಡುವುದಾಗಿ ಘೋಷಿಸಿದೆ. ಟೀಂ ಇಂಡಿಯಾ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಸೋಮವಾರ COVID-19 ಲಸಿಕೆಯ ಮೊದಲ ಡೋಸ್ ಪಡೆದುಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಬೇಗ ಲಸಿಕೆ ಪಡೆಯಿರಿ ಎಂದು ಅವರು ಮನವಿ ಮಾಡಿಕೊಂಡಿದ್ದಾರೆ.